ಗ್ರಾಮೀಣ ಅಂಚೆ ನೌಕರರನ್ನು ಕಾಯಂ ಮಾಡುವಂತೆ ಹಾಗೂ ಕಮಲೇಶ್ ಕಮಿಟಿ ಶಿಫಾರಸು ಮಾಡಿರುವ ಬೇಡಿಕೆಯನ್ನು ಈಡೇರಿಸಿರುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘ ಎಐಜಿಡಿಎಸ್ಯು ಇಂದ ಮುಖ್ಯ ಅಂಚೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಬುಧವಾರದಂದು ಗ್ರಾಮೀಣ ಅಂಚೆ ನೌಕರರು ಕೆಲಸಕ್ಕೆ ಹಾಜರಾಗದೆ ಮುಖ್ಯ ಅಂಚೆ ಕಚೇರಿಯ ಮುಂದೆ ಶಾಮೀನಿನ ಹಾಕಿಕೊಂಡು ಒಂದು ದಿನದ ಮಟ್ಟಿಗೆ ಪ್ರತಿಭಟನಾ ಮುಷ್ಕರದಲ್ಲಿ ತೊಡಗಿದ ಅವರು ಗ್ರಾಮೀಣ ಅಂಚೆ ನೌಕರರನ್ನು ಕಾಯಂ ಮಾಡುವಂತೆ ಹಾಗೂ ಕಮಲೇಶ್ ಕಮಿಟಿ ಶಿಫಾರಸು ಮಾಡಿರುವ ಬೇಡಿಕೆಯನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಹಾಸನ ಪ್ರಧಾನ ಅಂಚೆ ಕಚೇರಿ ಮುಂದೆ ವಿಭಾಗದ ನೂರಾರು ಗ್ರಾಮೀಣ ಅಂಚೆ ನೌಕರರು ಎಐಜಿಡಿಎಸ್ಯು ಹಾಗೂ ಎನ್ಯುಜಿಡಿಎಸ್ ಸದಸ್ಯರಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರಮುಖ ಬೇಡಿಕೆಗಳಾದ 8 ಗಂಟೆಗಳ ಕೆಲಸ ಮಾಡುವುದು ಮತ್ತು ಪಿಂಚಣಿ ಸೇರಿದಂತೆ ಎಲ್ಲ ಸವಲತ್ತುಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಗ್ರಾಮೀಣ ಅಂಚೆ ನೌಕರೆಲ್ಲರೂ ಕೂಡ ಇಲಾಖೆ ನೌಕರು ಏನು ಕೆಲಸ ಮಾಡ್ತಾರೆ ಅದೇ ರೀತಿ ಕೂಡ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಟಾರ್ಗೆಟ್ ಪದ್ಧತಿಯಿಂದ ಮೊಬೈಲ್ನಲ್ಲಿ ನೆಟ್ವರ್ಕ್ ಸಮೇತ ಸಮಸ್ಯೆಗಾಗಿ ಪ್ರತಿಯೊಂದು ಕೆಲಸಗಳನ್ನು ಕೂಡ ಇಲಾಖಾ ನೌಕರರಂತೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲಾಖಾ ನೌಕರರಿಗೆ ಕೊಡ್ತಕ್ಕಂಥ ಒಂದೇ ಒಂದು ವೇತನವನ್ನು ಕೂಡ ಗ್ರಾಮೀಣ ಅಂಚೆ ನೌಕರರು ಕೊಡ್ತಾ ಇಲ್ಲ. ಸುಮ್ಮನೆ ಬ್ಯಾಡವಾದಂಥ ಮೊಬೈಲ್ಗಳನ್ನು ನೀಡಿ ಗ್ರಾಮೀಣ ಅಂಚೆ ನೌಕರರು ಟಾರ್ಗೆಟ್ ಕೊಟ್ಟು ಗ್ರಾಮೀಣ ಅಂಚೆ ನೌಕರರು ಇವತ್ತು ಅನಾರೋಗ್ಯದ ಸ್ಥಿತಿಯನ್ನು ತಲುಪಿದ್ದಾರೆ. ಯಾವುದೇ ಮೊಬೈಲ್ಗಳು ಸರಿಯಿಲ್ಲದೇ ಕೂಡ ಅವರಿವತ್ತು ಮೆದುಳುಗಳು ಕೂಡ ಈ ಸ್ಥಿತಿನಲ್ಲಿದ್ದಾವೆ. ಅಂಥ ಮೊಬೈಲ್ಗಳನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲೂ ಕೂಡ ನೆಟ್ವರ್ಕ್ಗಳು ಸಿಗ್ತಾ ಇಲ್ಲ. ಸಾಮಾಜಿಕವಾಗಿ ಸಾರ್ವಜನಿಕರಿಗೆ ಸೇವೆ ಕೊಡ್ತಕ್ಕಂಥದ್ದು ತುಂಬ ಕಷ್ಟವಾಗ್ತಾ ಇದೆ. ಇಂಥದ್ರಲ್ಲಿ ಗ್ರಾಮೀಣ ಅಂಚೆ ನೌಕರನ್ನು ಕೂಡ ಕಾಯಂ ಮಾಡ್ತಾ ಇಲ್ಲ. ಇವರು ಟಾರ್ಗೆಟ್ ಪದ್ಧತಿಯನ್ನು ನೀಡಿ ಇಲಾಖಾಧಿಕಾರಿಗಳು ನಮ್ಮ ಗ್ರಾಮೀಣ ಅಂಚೆ ನೌಕರರು ವಂಚಿಸ್ತಾ ಇದ್ದಾರೆ. ಇದರಿಂದ ಇಡೀ ದೇಶಾದ್ಯಂತ ನಾವು 1.5 ಲಕ್ಷ ಜನ ನೌಕರು ಇದ್ದೀವಿ. 1.5 ಲಕ್ಷ ಜನ ನೌಕರರು ಕೂಡ ಇವತ್ತು ಮುಷ್ಕರದಲ್ಲಿ ಭಾಗವಹಿಸಿದ್ರು. ಯಾರು ಕೂಡ ಡ್ಯೂಟಿಗೆ ಹಾಜರ ಇಲ್ಲ. ಇವರು ಇದೇ ಥರ ಮುಂದುವರಿಸಿದರೆ ನಾವು ಡಿಸೆಂಬರ್ನಿಂದ ಅನಿರ್ದಿಷ್ಟ ಮುಷ್ಕರವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ.